ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಹಳಗನ್ನಡ ವ್ಯಾಕರಣದ ಪಠ್ಯ ಮತ್ತು ಪ್ರಯೋಗದ ವಿಷಯದಲ್ಲಿ ಇವತ್ತಿಂದ ನಾವು ಕೇಶಿರಾಜನ ಶಬ್ದಮಣಿ ದರ್ಪಣದ ಸೂತ್ರಗಳ ಓದು ವ್ಯಾಖ್ಯಾನವನ್ನು ನಾವು ನೋಡೋಣ. ಇದರ ಒಂದು ಉದ್ದೇಶ, ಇದರ ಒಂದು ಮಹತ್ವ ಏನು ಅಂತಂದರೆ, ಸೂತ್ರಗಳ ಓದು ವ್ಯಾಖ್ಯಾನವನ್ನು ಅರಿಯುವುದು, ಸೂತ್ರಗಳ ವಿಚಾರವನ್ನು ಅಭ್ಯಸಿಸುವುದು, ವೃತ್ತಿ ಟೀಕೆಯ ವಿಚಾರವನ್ನು ತಿಳಿಯುವುದು, ಸೂತ್ರಗಳ ಸೂಕ್ಷ್ಮ ಅಂಶಗಳನ್ನು ಪರಿಚಯಿಸುವುದು ಇಂದಿನ ತರಗತಿಯ ಬಹಳ ಮುಖ್ಯ ಉದ್ದೇಶ ಆಗ್ತದೆ. ಮತ್ತು ನಮ್ಮ ಕಲಿಕೆಯ ಉದ್ದೇಶದಲ್ಲಿ ಹಳಗನ್ನಡ ವರ್ಣಮಾಲೆಯ ಪರಂಪರೆಯನ್ನು ನೋಡ್ಕೊ ಬಂದಿದ್ದೀವಿ. ಹಾಗೆ ಎಲ್ಲ ನಮ್ಮ ಒಂದು ಕೇಶಿರಾಜನ ಶಬ್ದವನ್ನು ದರ್ಪಣಕ್ಕೆ ಸಂಬಂಧಪಟ್ಟಂಥ ಅನೇಕ ಸೂತ್ರಗಳ ವಿಚಾರಗಳು ಅಲ್ಲಲ್ಲಿ ಬಂದಿರೋದನ್ನು ನೋಡ್ತಾ ಹೋಗ್ತೀವಿ. ಈಗ ಸೂತ್ರಗಳನ್ನು ಹೇಗೆ ನಾವು ಓದಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಈಗ ಪೀಠಿಕ ಭಾಗಕ್ಕೆ ಬಂದರೆ, ಶ್ರೀ ವಾಗ್ದೇವಿಗೆ ಶಬ್ದದಿನ್ ಆವಿಂದ್ರಿಯದ ವಿಷಯಮಂ ಶೋತೃಮೊಳ್ ಉದ್ಭಾವಿಪ ನಿರ್ಮಳ ಮೂರ್ತಿಗಳ್ ಲಯ ವಂದೈಗೆ ಶಾಸ್ತ್ರ ಮುಖದೋಳ್ ಅನವರತ್ ನಪ್ಪೆಂ ಅಂತ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಅದನ್ನು ಬಿಡಿಸಿ ಓದುವಂತಹ ಒಂದು ಕಲೆಗಾರಿಕೆ ಹೇಗಿರ್ತದೆ. ಶ್ರೀ ಅಲ್ಲಿ ವಾಗ್ದೇವಿಗೆ ಅಂತಿದೆ. ನಾವು ಗಕಾರವನ್ನು ನಾವು ಕೇಶವನ ಶಬ್ದಮಣಿ ದರ್ಪಣದಲ್ಲಿ ನೋಡೋದಾದರೆ, ಶ್ರೀ ವಾಗ್ದೇವಿಗೆ ಶಬ್ದದಿಂ ಶಬ್ದದಿ ಶಬ್ದಮಣಿ ದರ್ಪಣ ಅನ್ನೋದಕ್ಕೆ ಕೇಶರಾಜ ಯಾಕೆ ಈ ಕೃತಿಗೆ ಅಥವಾ ಈ ಒಂದು ವ್ಯಾಕರಣ ಗ್ರಂಥಕ್ಕೆ ಹೆಸರನ್ನು ಕೊಟ್ಟಿದ್ದಾನೆ? ಶಬ್ದದಿನ್ ಶಬ್ದದಿಂ ಆವನ್ ಆವ, ಅಲ್ಲಿ ಎರಡು ಸಾರಿ ಶಬ್ದದಿನ್ ಆವನ್ ಆವ ಇಂದ್ರಿಯದ, ಅಲ್ಲಿ ಬಹಳ ಮುಖ್ಯವಾಗಿ ಇಂದ್ರಿಯದ. ವಿಷಯಮಂ ಅಲ್ಲಿ ವಿಷಯಮಂ ಶ್ರೋತೃದೊಳ್, ನಾವೆಲ್ಲರೂ ಕೂಡ ಅದನ್ನು ಓದುವಂಥವರು ಕೇಳುವಂತಹ ಒಂದು ಶ್ರೋತೃದೊಳ್ ಶ್ರೋತೃದೊಳ್. ಮುಂದೆ ದೊಳ್ ಉದ್ಭಾವಿಪ, ಆ ಒಂದು ಉದ್ಭಾವಿಪ. ಮತ್ತೆ ನಿರ್ಮಳ 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 ಯಾರು ಅನ್ನೋದು ಗೊತ್ತಾಗುತ್ತೆ ನಿಮಗೆ, ಪರಿಶುದ್ಧವಾದಂತಹ ನಿರ್ಮಳ ಮೂರ್ತಿಗೆ ನಿರ್ಮಳ ಮೂರ್ತಿಗೆ ಮೂರ್ತಿಗೆ. ಗೀ ಇಲ್ಲಿ ಇಕಾರವನ್ನು ಮಾಡ್ಕೋಬೇಕು. ಇಳವಂದೈಗೆ ಇಳವಂದೈಗೆ, ಇಳ ಅಂದರೆ ಭೂಮಿ, ಇಳವಂದೈಗೆ ಇಳವಂದೈಗೆ ಶಾಸ್ತ್ರ ಶಾಸ್ತ್ರ ಮುಖದೊಳ್ ಮುಖದೊಳ್ ಅವನತಂ ಅಪ್ಪೆಂ. ಎಷ್ಟು ಅದನ್ನು ಬಿಡಿಸಿ ಓದಿದಾಗ ಏನು ಅರ್ಥವನ್ನು ಕೊಡ್ತದೆ. ಈ ಸೂತ್ರದ ಬಹಳ ಮುಖ್ಯವಾದ ಉದ್ದೇಶ ಸರಸ್ವತಿಗೆ ನಮನ, ಸರಸ್ವತಿಗೆ ನಮನ. ಈ ಸೂತ್ರ ತಿಳಿಸೋದು ಕಿವಿ ಕಣ್ಣು ಮೂಗು ನಾಲಿಗೆ ಮತ್ತು ಚರ್ಮಗಳೆಂಬ ಐದು ಶ್ರವಣೇಂದ್ರಿಯಗಳಿಗೆ ವಿಷಯಗಳಾದಂತಹ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಕಿವಿಯೊಂದರಲ್ಲಿಯೇ ಶಬ್ದರೂಪದಿಂ ಅಭಿವ್ಯಕ್ತಗೊಳಿಸುವ ವಿಮಲ ಸ್ವರೂಪಿಯು ಭುವಸ್ತುತೆಯೂ ಆದ ಸರಸ್ವತಿಗೆ ಶಬ್ದಶಾಸ್ತ್ರದ ಆರಂಭದಲ್ಲಿ ನಮಸ್ಕರಿಸುತ್ತೇನೆ. ಮಂಗಳಾರಾಧನೆಯ ಸೂತ್ರವಾಗಿ ಕೇಶಿರಾಜ ಈ ಸೂತ್ರವನ್ನು ತರ್ತಾನೆ. ಮತ್ತೆ ಮುಂದಿನ ಸೂತ್ರವನ್ನು ನೋಡೋದಾದರೆ ಅಲ್ಲಿ ಆತನೇ ಹೇಳುವಾಗೆ, ಕವಿ ಸುಮನೋಭಾಣನ ಯಾದವ ಕಟಕಾಚಾರ್ಯನೆಸೆವ ದೋಹಿತ್ರನೇ ನಾಂ ಕವಿ ಕೇಶವನೆಂ ಯೋಗಿ ಪ್ರವರ ಚಿದಾನಂದ ಮಲ್ಲಿಕಾರ್ಜುನ ಸುತನೆಂ ಅಂತ ಹೇಳ್ತಾನೆ. ಅದನ್ನು ಬಿಡಿಸಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಕೇಶಿರಾಜ ತನ್ನ ಆತ್ಮ ಪರಿಚಯವನ್ನು ಮಾಡಿಕೊಂಡಿರುವಂತಹ ಒಂದು ಪದ್ಯ ಇದಾಗಿದೆ. ಕವಿ ಸುಮನೋಭಾಣನ ಯಾದವ ಕಟಕಾಚಾರ್ಯನ ಎಸೆವ ದೋಹಿತ್ರನೆಂ ಆಂ ಕವಿ ಕೇಶವನೆಂ ಯೋಗಿ ಪ್ರವರ ಚಿದಾನಂದ ಮಲ್ಲಿಕಾರ್ಜುನ ಸುತನಂ. ನಿಜವಾಗಲೂ ಚಿದಾನಂದ ಅನ್ನೋದು ಒಂದು ಬಿರುದಿರಬೇಕು ಅನೇಕ ವಿದ್ವಾಂಸರು ಹೇಳುವಾಗೆ. ಅಂತಹ ಚಿದಾನಂದಂತಹ ಪರಮಶ್ರೇಷ್ಠನಾದಂತಹ ಚಿದಾನಂದನಂತಹ ಪ್ರಸಿದ್ಧನಾದಂತಹ ಮಲ್ಲಿಕಾರ್ಜುನನ ಮಗ ನಾನು ಅನ್ನುವಂಥ ಅರ್ಥವನ್ನೋದು ತಿಳಿಸ್ತಾ ಇದೆ. ಆ ಪದ್ಯವನ್ನು ನೋಡೋದಾದರೆ, ಕವಿ ಕೇಶವನಾದ ನಾನು ಕೇಶಿರಾಜ
ಕವಿ ಕೇಶ ಕೇಶಿರಾಜ, ಕವಿ ಕೇಶವನಾದ ನಾನು ಯಾದವ ಕಟಕಾಚಾರ್ಯನಾದ ಕವಿ, ಅವನ ಇಡೀ ಪರಂಪರೆ ಹೇಗಿದೆ, ಸುಮನೋಬಾಣನ ಮಗಳ ಮಗ ಮೊಮ್ಮಗ ಯೋಗಿ ಶ್ರೇಷ್ಠನು ಚಿದಾನಂದನು ಆದ ಮಲ್ಲಿಕಾರ್ಜುನನ ಮಗನು ನಾನು ಅನ್ನುವಂತಹ ಹೆಮ್ಮೆಯಿಂದ ಈ ಸೂತ್ರದಲ್ಲಿ ಹೇಳ್ಕೊತಾ ಇದ್ದಾನೆ ಕೇಶಿರಾಜ. ತನ್ನ ಸ್ವಪರಿಚಯವನ್ನು ಹೇಳ್ಕೊಂಡಿರುವಂಥ ಒಂದು ಭಾಳ ವಿಶೇಷವಾದಂಥ ಪದ್ಯ ಇದಾಗಿದೆ. ಮುಂದಿನ ಪದ್ಯವನ್ನು ನೋಡಿದ್ರೆ, ಮುಂದಿನ ಸೂತ್ರವನ್ನು ನೋಡಿದ್ರೆ, ಗುಣಂ ನೋಡಿ ಅಲ್ಲಿ ಹೇಳ್ತಾನೆ, ಗುಣಂ ಅಮರೇ ಶಬ್ದಮಣಿ ದರ್ಪಣ ನಾಮಮನ್ ಇಟ್ಟು ನೆರೆಯ ಕರ್ನಾಟಕ ಲಕ್ಷಣ ಶಬ್ದ ಶಾಸ್ತ್ರಮಂ ಲಾಕ್ಷಣಿಕರ್ ಪೇಳೆಂದು ಬೆಸಸೆ ಬಗೆಹುಗೆ ಪೇಳ್ವಂ ಅಂತ ಹೇಳಿ ಕೇಶಿರಾಜ ಹೇಳ್ಕೊತಾ ಇದ್ದಾನೆ. ಆ ಒಂದು ಸೂತ್ರವನ್ನು ಬಿಡಿಸೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಶಾಸ್ತ್ರೋದ್ಯೋಗದ ಒಂದು ಸಂದರ್ಭ, ಒಂದು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣವನ್ನು ಯಾಕೆ ರಚನೆ ಮಾಡ್ದ ಅನ್ನುವಂಥ ಅನಿವಾರ್ಯತೆ, ಅದರ ಒಂದು ಅವಶ್ಯಕತೆ, ಮತ್ತು ಅದರ ಒಂದು ಬಂದಂತಹ ಒಂದು ಕಾಲಘಟ್ಟ, ಇದನ್ನು ಈ ಸೂತ್ರದಲ್ಲಿ ಹಿಡಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಶಬ್ದ ಸಾಮರ್ಥ್ಯವೆಂಬ ಗುಣಗಳಿಂದ ಕೂಡಿದ ಕನ್ನಡದ ಲಕ್ಷಣಗಳನ್ನು ಸಮಗ್ರವಾಗಿ ತಿಳಿಸುವ ಕನ್ನಡ ಶಬ್ದಶಾಸ್ತ್ರವನ್ನು ಶಬ್ದಮಣಿ ದರ್ಪಣ ಎಂಬ ಹೆಸರನ್ನಿಟ್ಟು ಪೇಳೆಂದು ಅನೇಕ ವಿದ್ವಾಂಸರು, ಅನೇಕ ಲಾಕ್ಷಣಿಕರು, ಅನೇಕ ವಿದ್ಯಾವಂತರು ಆಜ್ಞಾಪಿಸಲಾಗಿ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದ್ರಿಂದ, ಅವರೆಲ್ಲ ಪ್ರೀತಿಪಟ್ಟು ಬೆನ್ತಟ್ಟದ್ರಿಂದ, ಮನಗ ಎಂಬಂತೆ ಆಜ್ಞಾಪಿಸಲಾಗಿ ಆ ಮನಗೆಂಬುವಂತೆ ಹೇಳುತ್ತೇನೆ ಅಂದರೆ ಎಲ್ಲರೂ ಕೂಡ ಇಚ್ಛೆ ಆಗುವಂತೆ ಮನ ತುಂಬಿ ಪ್ರೀತಿಯಿಂದ ಅವರೆಲ್ಲ ಗೌರವವನ್ನು ಸ್ವೀಕರಿಸಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಕೇಶಿರಾಜ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾನೆ. ಈ ಮೂರು ಸೂತ್ರಗಳು ಹಿಂದಿನ ತರಗತಿಯಲ್ಲಿ ಇರಲಿ. ಆ ವಸ್ತುನಿಷ್ಠ ಪ್ರಶ್ನೆಗಳನ್ನು ನೋಡೋದಾದರೆ ಕೇಶಿರಾಜ ಯಾರನ್ನು ಮೊದಲ ಸೂತ್ರದಲ್ಲಿ ಸ್ಮರಿಸಿದ್ದಾನೆ ಅಂತ ಹೇಳಿದ್ರೆ ವಾಗ್ದೇವಿ ಅಂದರೆ ಸರಸ್ವತಿ ಅಂತ ನೀವು ತಿಳ್ಕೋಬೇಕು. ಕವಿ ಸುಮನೋಬಾಣನು ಯಾರು ಅಂತೇಳಿದ್ರೆ ಆತ ಕೇಶಿರಾಜನ ತಾತ ಅಂತ ನೀವು ತಿಳ್ಕೊಳ್ಬೇಕು. ಹಿಂಗೆ ಪರಮಾರ್ಶನ ಗ್ರಂಥಗಳು ಇನ್ನು ಉಳಿದಂತೆ ಇದೆ. ಇವತ್ತಿನ ಒಂದು ಸೂತ್ರದ ವಿಚಾರದಲ್ಲಿ ಇಷ್ಟು ತಿಳ್ಕೊಳ್ಳೋಣ. ಮುಂದಿನ ಸೂತ್ರವನ್ನು ನೋಡೋಣ.